ಚನ್ನಪಟ್ಟಣದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಪರ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡರು ಮತಯಾಚಿಸಿದರು ಈ ವೇಳೆ ಮಾತನಾಡಿದವರು ರಾಜ್ಯದಲ್ಲಿ ಒಬ್ಬ ದೇವೇಗೌಡರು ಒಬ್ಬ ಕುಮಾರಸ್ವಾಮಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದೆ ಎಂದರು ಇನ್ನು ನಾನು ಎಂದಿಗೂ ಹೆದರಿದವನಲ್ಲ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದಾಗಲೂ ನಾನು ಕಣ್ಣೀರು ಹಾಕಿದವನಲ್ಲ ಆದರೆ ಕಾವೇರಿ ನೀರನ್ನ ಪರರಾಜ್ಯಕ್ಕೆ ಬಿಟ್ಟಾಗ ಕಣ್ಣೀರು ಹಾಕಿದ್ದೇನೆ ನಾನು ಬೇರೆಯವರನ್ನ ಟೀಕೆ ಮಾಡುವುದಿಲ್ಲ ಆದರೆ ನೀರನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿದೆ ಎಂದರು क्षेत्र के अदूदी अंत केवे शाश्वत नीरावरी योजना अनुष्ठानगल जेडीएस सरकार राज्य अस्तिव के तर मन देवगौड़ी मोदलने बारे कण्डी ನನ್ನ ಜೀವನದಲ್ಲಿ ಯಾವ ಸಂದರ್ಭದಲ್ಲೂ ನಾನು ಹೆದರಲಿಲ್ಲ ನಾನು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೆ ಕಣ್ಣಲ್ಲಿ ನೀರಾಕಿದೆ ನಾನು ನಮ್ಮ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಟಿವಿ ನೋಡಿ ಪುಣ್ಯಾತ್ಮನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ನಮಗೆ ಸಿಕ್ಕ ನೀರನ್ನು ತಗೋಬೇಕು ಅಂತ ಹೇಳಿ ಹೋರಾಟ ಇನ್ನೂ ಮಾಡಬೇಕಾಗಿದೆ ಅಲ್ಲಿ ಕೂತ್ಕೊಂಡೆಲ್ಲ ನಾನು ಇನ್ನೊಬ್ಬರು ಟೀಕೆ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಆ ನೀರು ಉಳಿಸ್ಕೊಳ್ಬೇಕಾದ್ರೆ इनू हमको राज्य सरकार इवतु अर्जी हाकते कुड़ियों नम्बरवकाश मे देश गाड़ी कुड़ियों बदक आगदी अंबेडकर का बरदार